ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಿಸಿದಂತೆ ನೀಡುವ ಪಿಎಂಎವೈಯು 2021ರ 150 ದಿನಗಳ ಸವಾಲನ್ನು ಸಾಧಿಸಿದ ಕುಂದಾಪುರ ಪುರಸಭೆಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಘೋಷಣೆಯಾಗಿದ್ದು, ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾದ ರಾಜ್ಯದ 3 ಪುರಸಭೆಗಳ ಪೈಕಿ ಕುಂದಾಪುರವು ಒಂದಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ 2019-20 ಸಾಲಿನಲ್ಲಿ ಕುಂದಾಪುರ ಪುರಸಭೆಗೆ 111 ಮನೆಗಳು ಮಂಜೂರಾಗಿದ್ದು, ಕಾರ್ಯಾದೇಶ ಜಾರಿಯಾಗಿ ಎಲ್ಲಾ ಕಂತುಗಳು ಪಾವತಿಯಾಗಿ 150 ದಿನಗಳ ಅವಧಿಯಲ್ಲಿ ಗೃಹ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಕುಂದಾಪುರ ಪುರಸಭೆಗೆ ಈ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಕುಂದಾಪುರ ಕೋಡಿಯ ಇಂದಿರಾ ಶರೀಗಾರ ಅವರ ಮನೆ ಈ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ. ಪುರಸಭೆಯ ಗರಿಮೆಗೆ ಇನ್ನೊಂದು ಮಾನ್ಯತೆ. ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಗಾಳಿ ನೀರಿನ ಶುದ್ಧತೆಯ ಮಾನ್ಯತೆ ಪಡೆದ ಮೊದಲ ಪುರಸಭೆಯಾಗಿ ಕುಂದಾಪುರ ಪುರಸಭೆ ಗುರುತಿಸಿಕೊಂಡಿದೆ. ಕೆಲ ದಿನಗಳ ಹಿಂದಷ್ಟೇ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಂದಾವರದಲ್ಲಿರುವ ಕುಂದಾಪುರ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಿಎಫ್ಒ ಮಾನ್ಯತೆ ನೀಡಿದೆ. ಈ ಬಗ್ಗೆ ಕುಂದಾಪುರ .com ಜೊತೆಗೆ ಮಾತನಾಡಿ ಸಂತಸ ವ್ಯಕ್ತಪಡಿಸಿರುವ ಕುಂದಾಪುರ ಪುರಸಭೆ ಅಧ್ಯಕ್ಷೆ ವೀಣಾ ಭಾಸ್ಕರ್ ಅವರು, ಕುಂದಾಪುರ ಪುರಸಭೆಯ ಕಾರ್ಯತತ್ಪರತೆಗೆ ಪ್ರಶಸ್ತಿ ದೊರೆತಿದ್ದು ಶಾಸಕರು, ಪುರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಗಳ ಪ್ರಯತ್ನದ ಫಲವಾಗಿ ಇದು ಸಾಧ್ಯವಾಗಿದೆ ಎಂದಿದ್ದಾರೆ. ಹಲವಾರು ವಿಷಯಗಳಲ್ಲಿ ಕುಂದಾಪುರ ಪುರಸಭೆ ಮುಂಚೂಣಿಯಲ್ಲಿದೆ. ಮೊದಲನೇದಾಗಿ ಆವಾಸ್ ಯೋಜನೆಯಡಿಯಲ್ಲಿ ಕೋಡಿಯ ಇಂದಿರಾ ಶರೀಗಾರ್ ಅವರ ಮನೆಗೆ ರಾಷ್ಟ್ರ ಪ್ರಶಸ್ತಿ ಬಂದಿರುವುದು ಒಂದು ಹೆಮ್ಮೆಯ ವಿಚಾರ. 2019-20 ಸಾಲಿನಲ್ಲಿ 111 ಮನೆಗಳು ಆವಾಸ್ ಯೋಜನೆಯಡಿಯಲ್ಲಿ ಸ್ಯಾಂಕ್ಷನ್ ಆಗಿದ್ದು, 150 ದಿನಗಳ ಮಾನದಂಡದಲ್ಲಿ ಇಂದಿರಾ ಶರೀಗಾರ್ ಅವರ ಮನೆ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಅಷ್ಟೇ ಅಲ್ಲ, ಕುಂದಾಪುರದ ಘನತ್ಯಾಜ್ಯ ವಿಲೇವಾರಿ ಘಟಕ ಇದು ಇರುವುದು ಕಂದಾವರದಲ್ಲಿ, ಅಲ್ಲಿಗೂ ಕೂಡ ಸಿಎಫ್ಒ ಅಂದರೆ ಕನ್ಸೆಂಟ್ ಫಾರ್ ಆಪರೇಷನ್ ಸರ್ಟಿಫಿಕೇಟ್ ಸಿಕ್ಕಿರುವುದು ಇನ್ನೊಂದು ಹೆಮ್ಮೆ ವಿಚಾರ. ಆಲ್ರೆಡಿ ಅಲ್ಲಿ ಸಿಎಫ್ಇ ಅಂದರೆ ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಹಾಗೂ ಕನ್ಸೆಂಟ್ ಫಾರ್ ಅಥಾರಿಟಿ ಸಿಎಫ್ಎ ಸರ್ಟಿಫಿಕೇಟ್ ಆಲ್ರೆಡಿ ಸಿಕ್ಕಿದೆ. ಆದರೆ ಸಿಎಫ್ಒ ಸರ್ಟಿಫಿಕೇಟ್ ಸಿಗೋದು ಸ್ವಲ್ಪ ಕಷ್ಟ. ಯಾಕಂತ ಹೇಳಿದರೆ ಮಾನದಂಡಗಳು ಸ್ವಲ್ಪ ಜಾಸ್ತಿ ಇರ್ತದೆ. ಮೊದಲನೇದಾಗಿ ಅವರು ವಾಟರ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಜೀವ ಜಲಚರಗಳಿಗೆ ಏನಾದರೂ ತೊಂದರೆ ಆಗ್ತದಾ ಅಥವಾ ಏರ್ ಪೊಲ್ಯೂಷನ್ ಆಗ್ತದಾ, ಹೀಗೆ ಎಲ್ಲ ನೋಡಿ ಆ ಮಾನದಂಡದ ಮೇಲೆ ಅವರು ಸಿಎಫ್ಒ ಕೊಡ್ತಾರೆ. ಅಷ್ಟೇ ಅಲ್ಲ, ಕುಂದಾಪುರದಲ್ಲಿ 24/7 ವಾಟರ್ ಸಪ್ಲೈ ಕೂಡ ಪ್ರಾಜೆಕ್ಟ್ ಮುಗಿದಿದೆ. ಕರ್ನಾಟಕದಲ್ಲಿ ಮೊದಲನೇದಾಗಿ ಬ್ಯಾಡಗಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು, ಎರಡನೇದಾಗಿ ನಮ್ಮ ಕುಂದಾಪುರದಲ್ಲಿಯೇ 24/7 ನೀರು ಸೌಲಭ್ಯ ಕೊಡುವ ಒಂದು ಯೋಜನೆಯಾಗಿದೆ. ಈ ಎಲ್ಲ ಪ್ರಾಜೆಕ್ಟ್ಗಳು ಸಕ್ಸಸ್ಫುಲ್ ಆಗಲಿಕ್ಕೆ, ಪ್ರಶಸ್ತಿ ಬರಲಿಕ್ಕೆ ಖಂಡಿತವಾಗಿಯೂ ನಮ್ಮ ಶಾಸಕರಾದ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರು ಕಾರಣ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ನಮ್ಮ ಆಡಳಿತ ಮಂಡಳಿಯು ಕೂಡ ಅಷ್ಟೇ ಕಾರಣ. ಮತ್ತು ಈ ಎಲ್ಲ ಕ್ರೆಡಿಟ್ ಹೋಗೋದು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ, ಅಧಿಕಾರಿಗಳಿಗೆ ಹಾಗೂ ಪುರಸಭೆಯ ಸಿಬ್ಬಂದಿಗಳಿಗೆ ಹಾಗೂ ಪೌರಕಾರ್ಮಿಕರಿಗೆ, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಂದಾಪುರ ಪುರಸಭಾ ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿಯವರು ಪ್ರತಿಕ್ರಿಯಿಸಿ, ರಾಜ್ಯದ 3 ಪುರಸಭೆಗಳು ನಗರ ವಿಭಾಗದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಅದರಲ್ಲಿ ಕುಂದಾಪುರವೂ ಸೇರಿರುವುದು, ಜೊತೆಗೆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನೀರು ಗಾಳಿಯ ಶುದ್ಧತೆಯ ಮಾನ್ಯತೆ ಪಡೆದ ಮೊದಲ ಪುರಸಭೆಯಾಗಿ ಕುಂದಾಪುರ ಗುರುತಿಸಿಕೊಂಡಿರುವುದು ಹೆಮ್ಮೆ ಎನಿಸಿದೆ ಎಂದಿದ್ದಾರೆ. ಕುಂದಾಪುರ ನಗರದ ತ್ಯಾಜ್ಯ ವಿಲೇ ಮಾಡುವಂತಹ ಘಟಕ ಕಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದು, ಆ ಘಟಕಕ್ಕೆ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ಇಲಾಖೆಯಿಂದ ಚಾಲನಾ ಪತ್ರ ದೊರಕಿದ್ದರೆ, ಅಂದರೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಮತ್ತು ನಾಯ್ಸ್ ಪೊಲ್ಯೂಷನ್ ಮುಂತಾದ ಈ ಕೆಲವು ವಿಷಯಗಳ ಬಗ್ಗೆ ಇಲಾಖಾ ನಿರ್ಧರಿಸಿದ ಮಾನದಂಡಗಳನ್ನು ಪೂರೈಸಿದ್ದಕ್ಕೆ ಈ ಪತ್ರ ಸಿಕ್ಕಿರ್ತದೆ. ಪ್ರಾಯಶಃ ನಮ್ಮ ರಾಜ್ಯದ ಒಂದು ಕೆಲವೇ ಬೆರಳೆಣಿಕೆಯ ಪುರಸಭೆಗಳಿಗೆ ಈ ಚಾಲನಾ ಪತ್ರ ಸಿಕ್ಕಿರ್ತದೆ ಸಹ ಒಂದು ನಮ್ಮ ಪೌರ ಕಾರ್ಮಿಕರು ಹಾಗೂ ನಮ್ಮ ಆರೋಗ್ಯ ಇಲಾಖೆಯ ವಿಭಾಗದ ಸಿಬ್ಬಂದಿಗಳು ಹಾಗೂ ಇದರ ನೇತೃತ್ವವನ್ನು ವಹಿಸಿರುವ ಪರಿಸರ ಅಭಿಯಂತರರ ಒಂದು ಶ್ರಮ ಇದಕ್ಕೆಲ್ಲ ಕಾರಣವಾಗಿದೆ. ಹಾಗೆಯೇ ಮತ್ತೊಂದು ನಮ್ಮ ಒಂದು ಮನೆಗಳ ವಿಷಯದಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಆವಾಸ್ ಯೋಜನೆಯಲ್ಲಿ ರಚಿಸಿರುವಂಥ 150 ದಿನಗಳ ಯೋಜನೆಯಲ್ಲಿ ರಚಿಸಿದ ಒಂದು ಮನೆಗಳಿಗೆ ಇಂದಿರಾ ಸಿರಿಗಾರ್ತಿ ಕೋಡಿ ಇವರ ಮನೆಗೆ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿರೋ ಸಹ ಭಾಳ ಸಂತೋಷ ವಿಷಯ ಆಗ್ತದೆ. ಈ ಯೋಜನೆಯಡಿಯಲ್ಲಿ ಸುಮಾರು 332 ಒಟ್ಟು ಮನೆಗಳು ಹಾಗೂ ಈ ಯೋಜನೆಯಲ್ಲಿ 111 ಮನೆಗಳನ್ನು ಶಾಸಕರ ನೇತೃತ್ವದ ಕಮಿಟಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದು, ಈಗಾಗಲೇ ಆಯ್ಕೆಯಾದ ಮನೆಗಳ ಪೈಕಿ ಶೇಕಡ 60% ಮನೆಗಳು ಪೂರ್ಣಗೊಂಡಿರ್ತವೆ. ಪೂರ್ಣಗೊಂಡ ಮನೆಗಳ ಪೈಕಿ ಈ ಪರಿಶೀಲನೆಯನ್ನು ನಡೆಸುವಾಗ, ರಾಷ್ಟ್ರ ಮಟ್ಟದಲ್ಲಿ ಪರಿಶೀಲನೆ ನಡೆಸುವಾಗ ರಾಜ್ಯದ 3 ನಗರ ಪುರಸಭೆಗಳು ಆಯ್ಕೆಯಾಗಿರ್ತವೆ. ಅದಕ್ಕೋಸ್ಕರ ನಮ್ಮ ಈಗ ಹುರಿದುಂಬಿಸಿದಂಥ ನಮ್ಮ ಆಡಳಿತ ಮಂಡಳಿ ಹಾಗೂ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಶಾಸಕರ ಒಂದು ಪ್ರಯತ್ನವಿದ್ದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತಾ ಇದೆ.